ಹಾಯ್ ಎಲ್ಲರಿಗೂ, ದೇವಿ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ನೋಡಿ, ನಾನು ಪಾಲಕ್ ಸೊಪ್ಪಿಂದ ದೋಸೆ ಮಾಡ್ತಾಯಿದ್ದೀನಿ. ಪಾಲಕ್ ಸೊಪ್ಪನ್ನು ನಾನು ಇಷ್ಟು ತೊಗೊಂಡಿದ್ದೀನಿ, ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ನಾನು ನೈಟ್ ದೋಸೆ ಇಟ್ಟು ರೆಡಿ ಮಾಡಿಕೊಂಡಿದ್ದೆ. ಏನಂದರೆ, ಉದ್ದಿನಬೇಳೆ ಅಕ್ಕಿ ಹಾಕಿ ನಾನು ದೋಸೆ ಹಿಟ್ಟು ಮಾಡ್ಕೊಂಡಿದ್ದೀನಿ. ಮಾಮೂಲಿ ನೀವು ದೋಸೆಗೆ ಯಾವ ಥರ ಹಿಟ್ಟು ಮಾಡ್ಕೊತೀರೋ ಅದೇ ಥರನೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನಾನು ಪಾಲಕ್ ಮಿಕ್ಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಕೂಡ. ಇವಾಗ ನೋಡಿ, ನಾನು ಪಾಲಕ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಎಷ್ಟಾದರೂ ತೊಗೋಬೋದು, ಒಂದು ಕಟ್ಟಾದರೂ ತೊಗೊಳ್ಳಿ. ನಾನು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಪಾಲಕ್ ದೋಸೆದು. ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊತಿದ್ದೀನಿ. ಸ್ವಲ್ಪ ಹಾಕಿ ಅಷ್ಟೇ. ದೋಸೆಗೆ ನಾವು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ವ, ಒಂದು ಸ್ವಲ್ಪ ಹಾಕಿದರೆ ಸಾಕು. ನಾನು ಎರಡು ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಕಟ್ ಮಾಡಿ. ನೋಡಿ, ಈ ಥರ ರುಬ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಸಣ್ಣಕ್ಕೆ ರುಬ್ಕೊಳ್ಳಿ. ನಾನು ಹಿಟ್ಟಿಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ, ಟೇಸ್ಟ್ ಕೊಡುತ್ತೆ ಅಂತ ಅಷ್ಟೇ. ಇವಾಗ ನೋಡಿ, ನಾನು ಪಾಲಕ್ನ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಂಡಿದ್ನಲ್ವ, ಅದನ್ನು ಸೇರಿಸ್ತಾಯಿದ್ದೀನಿ. ನೋಡಿ, ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಬನ್ನಿ, ಹಂಚು ಕಾಯಕ್ಕೆ ಇಟ್ಟಿದ್ದೆ ದೋಸೆ ತವ ಮೇಲೆ. ನಾನು ದೋಸೆ ಬಿಡ್ತಾ ಇದ್ದೀನಿ. ನೋಡಿ, ಮೇಲೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ತುಂಬ ಸಾಫ್ಟಾಗಿರುತ್ತೆ, ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ತುಪ್ಪ ಬೇಕಾದರೂ ಹಚ್ಬೋದು. ನಾನು ಎಣ್ಣೆ ಹಚ್ತಾ ಇದ್ದೀನಿ. ನೋಡಿ, ಇವಾಗ ದೋಸೆ ಚೆನ್ನಾಗಿ ಸುಟ್ಟಿದೆ, ಒಂದು ಸೈಡ್ ಸುಟ್ಟಿದೆ. ನಾನು ಇದನ್ನು ಮತ್ತೆ ಇನ್ನೊಂದು ಸೈಡ್ ಸುಡ್ತಾ ಇದ್ದೀನಿ. ನೋಡಿ, ಇವಾಗ ಎರಡೂ ಸೈಡ್ ಸುಟ್ಟಿದೆ ಚೆನ್ನಾಗಿ. ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಸುಟ್ಟಿದೆ ದೋಸೆ ಕೂಡ. ಹಾಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ಹೊತ್ತು ಇಟ್ಟರು ಕೂಡ ಮೃದುವಾಗಿರುತ್ತೆ ದೋಸೆ. ಬನ್ನಿ, ನಾನು ಇನ್ನೊಂದು ದೋಸೆ ಹಾಕ್ತಾ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನೊಂದು ದೋಸೆ ಹಾಕ್ತಾಯಿದ್ದೀನಿ ನೋಡಿ. ನೀವು ಎಷ್ಟು ತೆಳು ಬೇಕಾದರೂ ಹಾಕ್ಕೋಬೋದು. ನೀವು ಬೆಣ್ಣೆ ಬೇಕಾದರೂ ಹಾಕ್ಬೋದು, ತುಪ್ಪ ಬೇಕಾದರೂ ಹಾಕ್ಬೋದು. ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅಷ್ಟೇ. ನೋಡಿ, ಇವಾಗ ಚೆನ್ನಾಗಿ ಬೇಯ್ತಾ ಇದೆ ದೋಸೆ. ಒಂದು ಸೈಡ್ ಚೆನ್ನಾಗಿ ಸುಟ್ಟಿದೆ, ಮತ್ತು ಇನ್ನೊಂದು ಸೈಡ್ ಸುಡ್ತಾ ಇದ್ದೀನಿ. ನೋಡಿ, ಇವಾಗ ಎರಡು ಕಡೆ ಸುಟ್ಟಿದೆ ದೋಸೆ. ಹೇಗಾಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಪಾಲಕ್ ಸೊಪ್ಪಿನ ದೋಸೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹೇಗಾಗಿದೆ ಅಂತ ಒಂದು ಕಮೆಂಟ್ ಮಾಡಿ.
ತುಂಬ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ.